ಓಂ ಶಾಂತಿ ಇಂದಿನ ಮುರಳಿಯ ದಿನಾಂಕ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತು ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ತತ್ವಗಳ ಸಹಿತವಾಗಿ ಎಲ್ಲ ಮನುಷ್ಯ ಮಾತ್ರರನ್ನು ಪರಿವರ್ತನೆ ಮಾಡುವಂತಹ ವಿಶ್ವವಿದ್ಯಾಲಯ ಕೇವಲ ಇದೊಂದೇ ಆಗಿದೆ ಇಲ್ಲಿಂದಲೇ ಎಲ್ಲರ ಸದ್ಗತಿಯಾಗತ್ತೆ ಪ್ರಶ್ನೆ ತಂದೆಯಲ್ಲಿ ನಿಶ್ಚ ಆಗುತ್ತಿದ್ದಂತೆ ಯಾವ ಸಲಹೆಯನ್ನು ಕೂಡಲೇ ಕಾರ್ಯರೂಪದಲ್ಲಿ ತರಬೇಕು ಉತ್ತರ ತಂದೆ ಬಂದಿದ್ದಾರೆ ಅಂತ ನಿಶ್ಚಯ ಆಯಿತು ಅಂದರೆ ತಂದೆಯದ್ದು ಇದೇ ಮೊಟ್ಟ ಮೊದಲ ಸಲಹೆಯಾಗಿದೆ ಈ ಕಣ್ಣುಗಳಿಂದ ಏನೆಲ್ಲ ನೋಡ್ತಾ ಇದ್ದೀರಾ ಅದನ್ನು ಮರ್ತೋಗ್ಬಿಡಿ ನನ್ನೊಬ್ಬನ ಮತದಂತೆ ನಡೀಬೇಕಾಗಿದೆ ಈ ಸಲಹೆಯನ್ನು ಕೂಡಲೇ ಕಾರ್ಯರೂಪದಲ್ಲಿ ತರಬೇಕು ನೀವೀಗ ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೀರಾ ಅಂದಮೇಲೆ ಪತಿತರ ಜೊತೆ ನಿಮ್ಮ ಹೆಚ್ಚಿನ ವ್ಯವಹಾರ ಇರಬಾರ್ದು ನಿಶ್ಚಯ ಬುದ್ಧಿ ಮಕ್ಕಳಿಗೆ ಎಂದಿಗೂ ಯಾವುದೇ ಮಾತಿನಲ್ಲಿ ಸಂಶಯ ಬರಲಿಕ್ಕೆ ಸಾಧ್ಯ ಇಲ್ಲ ಓಂ ಶಾಂತಿ ಇದು ಮನೆಯೂ ಸಹ ಆಗಿದೆ ಮತ್ತು ವಿಶ್ವವಿದ್ಯಾಲಯವೂ ಸಹ ಆಗಿದೆ ಇದಕ್ಕೆ ಈಶ್ವರ್ಯ ವಿಶ್ವವಿದ್ಯಾಲಯ ಅಂತ ಹೇಳಲಾಗತ್ತೆ ಏಕೆಂದರೆ ಇಡೀ ಪ್ರಪಂಚದ ಮನುಷ್ಯ ಮಾತ್ರರ ಸದ್ಗತಿ ಆಗತ್ತೆ ಬಾಬಾ ಹೇಳ್ತಾರೆ ನಿಜವಾದ ವಿಶ್ವವಿದ್ಯಾಲಯ ಇದಾಗಿದೆ ಮನೆಗೆ ಮನೆಯೂ ಸಹ ಆಗಿದೆ ಮಾತಾಪಿತರ ಸನ್ಮುಖದಲ್ಲಿ ಕುಳಿತುಕೊಂಡಿದ್ದೀರಾ ಮತ್ತೆ ಇದು ವಿಶ್ವವಿದ್ಯಾಲಯವೂ ಸಹ ಆಗಿದೆ ಆತ್ಮಿಕ ತಂದೆ ಕುಳಿತುಕೊಂಡಿದ್ದರೆ ಇದು ಆತ್ಮಿಕ ಜ್ಞಾನ ಯಾವುದು ಆತ್ಮಿಕ ತಂದೆಯ ಮೂಲಕನೇ ಸಿಗುತ್ತೆ ಆತ್ಮಿಕ ಜ್ಞಾನ ಆತ್ಮಿಕ ತಂದೆಯ ವಿನಃ ಮತ್ ಯಾವುದೇ ಮನುಷ್ಯರು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ ಜ್ಞಾನ ಸಾಗರ ಅಂತ ಹೇಳಲಾಗತ್ತೆ ಮತ್ತು ಜ್ಞಾನದಿಂದಲೇ ಸದ್ಗತಿಯಾಗತ್ತೆ ಆದ್ದರಿಂದ ಜ್ಞಾನಸಾಗರ ಸರ್ವರ ಸದ್ಗತಿದಾತ ಒಬ್ಬರೇ ಆಗಿದ್ದಾರೆ ತಂದೆಯ ಮೂಲಕ ಇಡೀ ವಿಶ್ವದ ಮನುಷ್ಯರಷ್ಟೇ ಅಲ್ಲ ಪ್ರತಿಯೊಂದು ವಸ್ತು ಪಂಚತತ್ವಗಳೂ ಸಹ ಈಗ ಸತೋಪ್ರದಾನ ಆಗತ್ತೆ ಎಲ್ಲದರ ಸದ್ಗತಿ ಆಗಲೇಬೇಕಾಗಿದೆ ಈ ಮಾತುಗಳು ಬಹಳ ತಿಳು ತಿಳಿದುಕೊಳ್ಳುವಂಥದ್ದಾಗಿದೆ ಈಗ ಎಲ್ಲರ ಸದ್ಗತಿಯಾಗಬೇಕು ಹಳೆಯ ಪ್ರಪಂಚ ಮತ್ತು ಪ್ರಪಂಚದಲ್ಲಿ ಇರುವಂತವರೆಲ್ಲರೂ ಸಹ ಪರಿವರ್ತನೆ ಆಗಿನೇ ಆಗ್ತಾರೆ ಏನೆಲ್ಲವನ್ನ ಇಲ್ಲಿ ನೋಡ್ತಾ ಇದ್ದೀರಾ ಅದೆಲ್ಲವೂ ಪರಿವರ್ತನೆ ಆಗಿ ಹೊಸದಾಗತ್ತೆ ಗಾಯನ ಇದೆ ಇಲ್ಲಿ ಸುಳ್ಳು ಮಾಯೆ ಸುಳ್ಳು ಕಾಯ ಸುಳ್ಳು ಈ ಜಗತ್ತು ಅಂತ ಇದು ಅಸತ್ಯ ಕಂಡಾಯಿತು ಭಾರತ ಅಂತೂ ಸತ್ಯ ಕಂಡ ಆಗಿತ್ತು ಈಗಂತೂ ಅಸತ್ಯ ಕಂಡ ಆಗ್ಬಿಟ್ಟಿದೆ ರಚಯಿತ ಮತ್ತು ರಚನೆಯ ಬಗ್ಗೆ ಮನುಷ್ಯರು ಕೇಳುವುದೆಲ್ಲನೂ ಸಹ ಸುಳ್ಳು ನೀವೀಗ ತಂದೆ ಮೂಲಕ ಭಗವಾನು ವಾಚವನ್ನು ತಿಳ್ಕೊಂಡಿದ್ದೀರಾ ಭಗವಂತ ಅಂತೂ ಒಬ್ರೇ ತಂದೆ ಆಗಿದ್ದಾರೆ ಅವರಂತೂ ನಿರಾಕಾರ ಮೂಲತಃ ಎಲ್ಲ ಆತ್ಮಗಳು ನಿರಾಕಾರಿಯಾಗಿದ್ದಾರೆ ನಂತರ ಇಲ್ಲಿ ಬಂದು ಸಾಕಾರ ರೂಪವನ್ನು ತೆಗೆದುಕೊಳ್ತಾರೆ ಅಲ್ಲಿ ಅದು ನಾವಾತ್ಮರ ಮನೆ ಅಲ್ಲಂತೂ ಆಕಾರ ಇರೋದಿಲ್ಲ ಆತ್ಮಗಳು ಮೂಲವತನ ಅಥವಾ ಬ್ರಹ್ಮ ಮಹಾತತ್ವದಲ್ಲಿ ನಿವಾಸ ಮಾಡ್ತಾರೆ ಪಾತ್ರವು ನಡೀತನೇ ಇರತ್ತೆ ವಿಶ್ವದ ಚರಿತ್ರೆ ಭೂಗೋಳ ಪುನರಾವರ್ತನೆಯಾಗತ್ತೆ ಇದರ ಅರ್ಥವನ್ನೂ ಸಹ ತಿಳ್ಕೊಂಡಿಲ್ಲ ಕೇವಲ ಪುನರಾವರ್ತನೆ ಆಗುತ್ತೆ ಅಂತ ಹೇಳ್ತಾರೆ ಚಿನ್ನದ ಯುಗ ಬೆಳ್ಳಿಯ ಯುಗ ತಾಮ್ರದ ಯುಗ ಕಲಿಯುಗ ಮತ್ತೇನಾಗತ್ತೆ ಪುನಃ ಸತ್ಯಯುಗ ಅವಶ್ಯವಾಗಿ ಬಂದೇ ಬರುತ್ತೆ ಸಂಗಮ ಯುಗ ಅಂತೂ ಒಂದೇ ಆಗಿದೆ ಸತ್ಯ ತ್ರೇತ ಹಾಗೂ ತ್ರೇತ ಮತ್ತು ದ್ವಾಪರದ ಸಂಗಮ ಅಂತ ಹೇಳೋದಿಲ್ಲ ಅದು ತಪ್ಪಾಗತ್ತೆ ತಂದೆ ತಿಳಿಸ್ತಾರೆ ನಾನು ಕಲ್ಪ ಕಲ್ಪ ಕಲ್ಪದ ಸಂಗಮ ಯುಗದಲ್ಲಿನೇ ಬರ್ತೇನೆ ಯಾವಾಗ ಪತಿತರಾಗ್ತೀರಾ ಆಗಲೇ ನನ್ನನ್ನು ಪಾವನ ಮಾಡಲಿಕ್ಕೆ ಬನ್ನಿ ಅಂತ ಎಲ್ಲರೂ ಸಹ ಕರೀತಾರೆ ಪಾವನ ಇರೋದೇ ಸತ್ಯಯುಗದಲ್ಲಿ ಈಗಂತೂ ಸಂಗಮ ಯುಗ ಇದಕ್ಕೆ ಕಲ್ಯಾಣಕಾರಿ ಸಂಗಮ ಯುಗ ಅಂತ ಹೇಳಲಾಗತ್ತೆ ಆತ್ಮ ಮತ್ತು ಪರಮಾತ್ಮನ ಮಿಲನದ ಸಂಗಮ ಯುಗ ಇದಕ್ಕೆ ಕುಂಭ ಅಂತನೂ ಸಹ ಕುಂಭ ಮೇಳ ಅಂತನೂ ಸಹ ಹೇಳಲಾಗತ್ತೆ ಅವರು ಮತ್ತೆ ನದಿಗಳ ಮೇಳವನ್ನು ತೋರಿಸ್ಬಿಡ್ತಾರೆ ಜಗತ್ನಲ್ಲಿ ಎರಡೂ ನದಿಗಳು ಇದೆ ಅಲ್ವ ಮೂರನೆಯದಂತೂ ಗುಪ್ತ ನದಿ ಅಂತ ಹೇಳ್ತಾರೆ ಸರಸ್ವತಿಯನ ಇದೂ ಸಹ ಸುಳ್ಳು ಎಂದಾದರೂ ಗುಪ್ತ ನದಿ ಇರುತ್ತಾ ಗುಪ್ತ ನದಿ ಇರುತ್ತೆ ಅನ್ನೋ ಮಾತನ್ನು ವಿಜ್ಞಾನ ಆದರೂ ಸಹ ಒಪ್ಪೋದಿಲ್ಲ ಬಾಣ ಹೊಡಿತರೆ ಗಂಗೆ ಬರುತ್ತೆ ಇವೆಲ್ಲವೂ ಸಹ ಅಸತ್ಯವಾದ ಮಾತುಗಳು ಜ್ಞಾನ ಭಕ್ತಿ ಮತ್ತು ವೈರಾಗ್ಯ ಅನ್ನೋ ಗಾಯನವೂ ಸಹ ಇದೆ ಈ ಶಬ್ದವನ್ನು ಹಿಡ್ಕೊಂಡಿದರೆ ಆದರೆ ಅರ್ಥವನ್ನಂತೂ ಯಾರೂ ತಿಳ್ಕೊಂಡಿಲ್ಲ ಮೊಟ್ಟ ಮೊದಲು ಜ್ಞಾನ ದಿನ ಮತ್ತು ಸುಖ ಆಗಿದೆ ಭಕ್ತಿ ರಾತ್ರಿ ಮತ್ತು ದುಃಖ ಆಗಿದೆ ಬ್ರಹ್ಮನ ಹಗಲು ಬ್ರಹ್ಮನ ರಾತ್ರಿ ಕೇವಲ ಒಬ್ಬರ ರಾತ್ರಿ ಹಗಲಿನ ಮಾತಲ್ಲ ಅನೇಕರಿರ್ತಾರೆ ಅರ್ಧ ಕಲ್ಪ ಹಗಲಾಗತ್ತೆ ಮತ್ತರ್ಧ ಕಲ್ಪ ರಾತ್ರಿ ಆಗತ್ತೆ ನಂತರ ಇಡೀ ಹಳೆಯ ಪ್ರಪಂಚದೊಂದಿಗೆ ವೈರಾಗ್ಯ ಬರುತ್ತೆ ತಂದೆ ತಿಳಿಸ್ತಾರೆ ದೇಹ ಸಹಿತವಾಗಿ ಏನೆಲ್ಲವನ್ನ ಈ ಕಣ್ಗಳಿಂದ ನೋಡ್ತೀರ ಅದನ್ನು ಜ್ಞಾನದಿಂದ ಮರೀಬೇಕು ಉದ್ಯೋಗ ವ್ಯವಹಾರ ಎಲ್ಲವನ್ನ ಮಾಡಬೇಕು ಮಕ್ಕಳನ್ನೂ ಸಂಭಾಲನೆ ಮಾಡಬೇಕು ಆದರೆ ಬುದ್ಧಿಯೋಗ ಮಾತ್ರ ಒಬ್ಬ ತಂದೆಯ ಜೊತೆ ಇರಬೇಕಾಗಿದೆ ಅರ್ಧ ನೀವು ರಾವಣನ ಮತದಂತೆ ನಡೀತಾ ಬಂದ್ರಿ ಅಂತಿದ್ದಾರೆ ಬಾಬಾ ಈಗ ತಂದೆಗೆ ಮಕ್ಕಳಾಗಿದ್ದೀರಿ ಅಂದಮೇಲೆ ಏನನ್ನೇ ಮಾಡಿದ್ರೂ ಸಹ ತಂದೆಯ ಸಲಹೆಯಂತೆ ಮಾಡಬೇಕಾಗಿದೆ ಎಷ್ಟು ಸಮಯದಿಂದ ಪತಿತರೊಂದಿಗೆ ನಿಮ್ಮ ಲೇವಾದೇವಿ ಅಂದರೆ ವ್ಯವಹಾರ ನಡೀತಾ ಬಂದಿದೆ ಅದರ ಫಲ ಏನಾಯಿತು ದಿನ ಪ್ರತಿದಿನ ಪತಿತರಾಗ್ತಾನೇ ಬಂದ್ರಿ ಏಕೆಂದರೆ ಭಕ್ತಿ ಮಾರ್ಗ ಇಳಿಯುವ ಕಲೆಯ ಮಾರ್ಗ ಆಗಿದೆ ಸತೋ ಪ್ರಧಾನರಿಂದ ಸತೋ ರಜೋ ತಮೋದಲ್ಲಿ ಬರಲೇಬೇಕಾಗತ್ತೆ ಅವಶ್ಯವಾಗಿ ಇಳಿಲೇಬೇಕು ಇದರಿಂದ ಯಾರೂ ಸಹ ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಲಕ್ಷ್ಮೀನಾರಾಯಣರಿಗೆ ಎಂಬತ್ನಾಲ್ಕು ಜನ್ಮಗಳನ್ನು ತಿಳಿಸಲಾಗಿದೆ ಆಂಗ್ಲ ಭಾಷೆಯ ಪದಗಳು ಬಹಳ ಚೆನ್ನಾಗಿರುತ್ತೆ ಅಲ್ವಾ ಗೋಲ್ಡನ್ ಏಜ್ ಸಿಲ್ವರ್ ಏಜ್ ಕಾಪರ್ ಏಜ್ ಐರನ್ ಏಜ್ ಹೀಗೆ ಬರ್ತಾ ಈ ಸಮಯದಲ್ಲಿ ಐರನ್ ಏಜ್ಡ್ ಆಗಿಬಿಟ್ಟಿದ್ದೀರಾ ಗೋಲ್ಡನ್ ಏಜ್ನಲ್ಲಿ ಹೊಸ ಪ್ರಪಂಚ ಇತ್ತು ಹೊಸ ಭಾರತ ಇತ್ತು ಈ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು ಇದು ನೆನ್ನೆಯ ಮಾತು ಶಾಸ್ತ್ರಗಳಲ್ಲಂತೂ ಲಕ್ಷಾಂತರ ವರ್ಷಗಳು ಅಂತ ಬರೆದ್ಬಿಟ್ಟಿದ್ದಾರೆ ಈಗ ತಂದೆ ತಿಳಿಸ್ತಾರೆ ನಿಮ್ಮ ಶಾಸ್ತ್ರಗಳು ಸರಿಯಾಗಿದೆಯಾ ಅಥವಾ ನಾನು ಸರಿಯಾಗಿದ್ದೀನಾ ತಂದೆಗೆ ಸರ್ವಶಕ್ತಿವಂತ ಅಂತ ಹೇಳಲಾಗತ್ತೆ ಯಾರು ಬಹಳ ವೇದ ಶಾಸ್ತ್ರಗಳನ್ನು ಓದ್ತಾರೆ ಅವರೇ ಅಥಾರಿಟಿ ಆಗಿದ್ದಾರೆ ಅಂತ ಹೇಳ್ತಾರೆ ತಂದೆ ತಿಳಿಸ್ತಾರೆ ಇವೆಲ್ಲವೂ ಭಕ್ತಿ ಮಾರ್ಗದ ಅಥಾರಿಟಿ ಅಂದರೆ ಎಲ್ಲರೂ ಸಹ ಭಕ್ತಿ ಮಾರ್ಗದ ಅಥಾರಿಟಿ ಆಗಿದ್ದಾರೆ ಜ್ಞಾನಕ್ಕೋಸ್ಕರ ನನ್ನದೇ ಗಾಯನ ಮಾಡ್ತಾರೆ ತಾವು ಜ್ಞಾನ ಸಾಗರ ಆಗಿದ್ದೀರಾ ನಾವಲ್ಲ ಅಂತ ಮನುಷ್ಯರೆಲ್ಲರೂ ಸಹ ಹೇಳ್ತಾರೆ ಮನುಷ್ಯರು ಭಕ್ತಿಯ ಸಾಗರದಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ ಸತ್ಯಯುಗದಲ್ಲಿ ಯಾರೂ ಸಹ ವಿಕಾರಕ್ಕೆ ಹೋಗೋದಿಲ್ಲ ಕಲಿಯುಗದಲ್ಲಿ ಮನುಷ್ಯರು ಆದಿ ಮಧ್ಯ ಅಂತ್ಯ ದುಃಖದಲ್ಲಿದ್ದಾರೆ ತಂದೆ ಕಲ್ಪದ ಮೊದಲು ಸಹ ಈ ರೀತಿ ತಿಳಿಸ್ಕೊಟ್ಟಿದ್ರು ಈಗ ಪುನಃ ತಿಳಿಸ್ಕೊಡ್ತಾ ಇದ್ದಾರೆ ಮಕ್ಕಳು ತಿಳ್ಕೊಳ್ತಾರೆ ಕಲ್ಪದ ಮೊದಲು ಸಹ ಬೇಹದ್ದಿನ ತಂದೆಯಿಂದ ಆಸ್ತಿ ಪಡ್ಕೊಂಡಿದ್ವಿ ಅಂತ ಈಗ ಪುನಃ ಓದಿ ಪಡ್ಕೊಳ್ತಾ ಇದ್ದೇವೆ ಸಮಯವೂ ಸಹ ತುಂಬ ಕಡಿಮೆ ಇದೆ ಇದೆಲ್ಲವೂ ಸಹ ವಿನಾಶ ಆಗೋದಿದೆ ಆದ್ದರಿಂದ ಬೇಹದ್ದಿನ ತಂದೆಯಿಂದ ಪೂರ್ಣ ಆಸ್ತಿಯನ್ನು ಪಡ್ಕೊಳ್ಬೇಕು ಅವರು ತಂದೆ ಶಿಕ್ಷಕ ಸದ್ಗುರು ಆಗಿದ್ದಾರೆ ಬಾಬರವರು ಪರಂಪಿತ ಪರಮ ಶಿಕ್ಷಕನೂ ಸಹ ಆಗಿದ್ದಾರೆ ಇದನ್ನು ಮತ್ಯಾರೂ ಸಹ ತಿಳಿಸ್ಕೊಳಕ್ಕೆ ಸಾಧ್ಯ ಇಲ್ಲ ಈಗಂತೂ ಮಕ್ಕಳು ಐದು ಸಾವಿರ ವರ್ಷಗಳ ಹಿಂದಿನ ರೀತಿ ತಿಳ್ಕೊಳ್ತೀರಾ ಇವರು ಅದೇ ರೀತಿ ಪರಮಾತ್ಮ ಆಗಿದ್ದಾರೆ ಅಂತ ಶ್ರೀಕೃಷ್ಣ ಅಂತೂ ಅಲ್ಲ ಮನುಷ್ಯರಿಗೆ ಪರಮಾತ್ಮ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಪರಮಾತ್ಮ ಅಂತೂ ಪುನರ್ಜನ್ಮ ರಹಿತ ಆಗಿದರೆ ಇದಕ್ಕೆ ದಿವ್ಯ ಜನ್ಮ ಅಂತ ಹೇಳಲಾಗತ್ತೆ ಇಲ್ಲ ಅಂತ ಹೇಳಿದ್ರೆ ನಿರಾಕಾರ ಆದ ನಾನು ಹೇಗೆ ಮಾತನಾಡಿಲಿಕ್ಕೆ ಸಾಧ್ಯ ಬಾಬಾ ಹೇಳ್ತಾರೆ ನಾನು ಬಂದು ಪಾವನರನ್ನಾಗಿ ಮಾಡಬೇಕು ಅಂದರೆ ಅವಶ್ಯವಾಗಿ ಯುಕ್ತಿಯನ್ನು ತಿಳಿಸ್ಬೇಕಾಗತ್ತೆ ನೀವು ತಿಳ್ಕೊಂಡಿದ್ದೀರಿ ನಾವು ಆತ್ಮಗಳು ಅಮರ ಆಗಿದ್ದೀವಿ ರಾವಣ ರಾಜ್ಯದಲ್ಲಿ ನೀವೆಲ್ಲರೂ ದೇಹಾಭಿಮಾನಿಗಳಾಗಿಬಿಟ್ಟಿದ್ರಿ ಸತ್ಯಯುಗದಲ್ಲಿ ದೇಹಿ ಅಭಿಮಾನಿಗಳಾಗಿರ್ತಾರೆ ಆದರೆ ಪರಮಾತ್ಮ ರಚಯಿತ ಮತ್ತು ಅವರ ರಚನೆಯನ್ನು ಅಲ್ಲಿಯೂ ಸಹ ದೇವತೆಗಳು ತಿಳ್ಕೊಂಡಿರೋದಿಲ್ಲ ಒಂದು ವೇಳೆ ನಾವು ಪುನಃ ಹೀಗೆ ಕೆಳಗೆ ಇಳಿಯಲೇಬೇಕಾಗುತ್ತೆ ಅನ್ನೋದು ಅಲ್ಲಿ ತಿಳ್ತಿದ್ರೆ ರಾಜ್ಯ ಭಾಗ್ಯದ ಖುಷಿಯ ಅನುಭವನೂ ಸಹ ಅಲ್ಲಿ ಅವ್ರಿಗೆ ಆಗೋದಿಲ್ಲ ಆದ್ದರಿಂದ ತಂದೆ ತಿಳಿಸ್ತಾರೆ ಈ ಜ್ಞಾನ ಅಲ್ಲಿ ಪ್ರಾಯಲೋಪ ಆಗ್ಬಿಡತ್ತೆ ನಿಮ್ಮದು ಸದ್ಗತಿ ಆಗತ್ತೆ ನಂತರ ಜ್ಞಾನದ ಅವಶ್ಯಕತೆ ಸತ್ಯತ್ರೇತಾಯುಗದಲ್ಲಿ ಇರೋದಿಲ್ಲ ದುರ್ಗತಿಯಲ್ಲಿನೇ ಜ್ಞಾನದ ಅವಶ್ಯಕತೆ ಬರುತ್ತೆ ಈ ಸಮಯದಲ್ಲಿ ಎಲ್ಲರೂ ಸಹ ದುರ್ಗತಿಯಲ್ಲಿದ್ದಾರೆ ಎಲ್ಲರೂ ಕಾಮಚಿತೆಯ ಮೇಲೆ ಕುಳಿತುಕೊಂಡು ಸುಟ್ಟೋಗ್ಬಿಟ್ಟಿದ್ದಾರೆ ತಂದೆ ತಿಳಿಸ್ತರೆ ನನ್ನ ಮಕ್ಕಳು ಆತ್ಮಗಳು ಯಾರು ಶರೀರದ ಮೂಲಕ ಬಂದು ಪಾತ್ರವನ್ನು ಅಭಿನಯಿಸ್ತಾರೆ ಅವರು ಕಾಮಚಿತೆಯ ಮೇಲೆ ಕೂತ್ಕೊಂಡು ತಮೋ ಪ್ರಧಾನ ಆಗ್ಬಿಟ್ಟಿದ್ದಾರೆ ನಾವು ಪತಿತ ಆಗಿದ್ದೇವೆ ಅಂತ ಕರೀತಾರೆ ಪತಿತರಾಗೋದೆ ಕಾಮಚಿತೆಯನ್ನ ಏರೋದ್ರಿಂದ ಕ್ರೋಧ ಅಥವಾ ಲೋಭದಿಂದ ಪತಿತರು ಯಾರು ಸಹ ಆಗೋದಿಲ್ಲ ಸಾಧು ಸಂತರು ಮೊದಲಾದವರು ಯಾರೆಲ್ಲ ಇರ್ತಾರೆ ಪಾವನರಾಗಿರ್ತಾರೆ ದೇವತೆಗಳು ಸಹ ಪಾವನ ಆಗಿದರೆ ಆದ್ದರಿಂದ ಪ ಪತಿತ ಮನುಷ್ಯರು ಹೋಗಿ ದೇವತೆಗಳ ಬಳಿ ಬಾಗ್ತಾರೆ ತಾವು ನಿರ್ವಿಕಾರಿಗಳು ನಾವು ವಿಕಾರಿಗಳು ಅಂತ ಹಾಡ್ತಾರೆ ವಿಕಾರಿ ಪ್ರಪಂಚ ನಿರ್ವಿಕಾರಿ ಪ್ರಪಂಚದ ಗಾಯನ ಇದೆ ಭಾರತನೇ ನಿರ್ವಿಕಾರಿ ಪ್ರಪಂಚ ಆಗಿತ್ತು ಈಗಂತೂ ವಿಕಾರಿ ಆಗ್ಬಿಟ್ಟಿದೆ ಭಾರತದ ಜೊತೆ ಇಡೀ ವಿಶ್ವನೇ ವಿಕಾರಿ ನಿರ್ವಿಕಾರಿ ಪ್ರಪಂಚದಲ್ಲಿ ಇಂದಿಗೆ ಐದು ಸಾವಿರ ವರ್ಷಗಳ ಮೊದಲು ಒಂದೇ ಧರ್ಮ ಇತ್ತು ಪವಿತ್ರತೆ ಇದ್ದಾಗ ಸುಖಶಾಂತಿ ಮೂರು ಇತ್ತು ಮೊದಲು ಪವಿತ್ರತೆ ಈಗ ಪವಿತ್ರತೆ ಇಲ್ಲ ಆದ್ದರಿಂದ ಸುಖ ಶಾಂತಿನೂ ಸಹ ಈ ಜಗತ್ತಿನಲ್ಲಿ ಇಲ್ಲ ಜ್ಞಾನ ಸಾಗರ ಸುಖದ ಸಾಗರ ಪ್ರೀತಿಯ ಸಾಗರ ಅಂತೂ ಒಬ್ಬರೇ ತಂದೆ ಆಗಿದರೆ ನಿಮ್ಮನ್ನು ಪ್ರಿಯರನ್ನಾಗಿ ಮಾಡ್ತಾರೆ ಈ ಲಕ್ಷ್ಮೀನಾರಾಯಣರ ರಾಜಧಾನಿಯಲ್ಲಿ ಎಲ್ಲರೂ ಸಹ ಪ್ರಿಯರು ಮನುಷ್ಯ ಮಾತ್ರರು ಪ್ರಾಣಿ ಪಕ್ಷಿಗಳೆಲ್ಲವೂ ಸಹ ಪ್ರಿಯ ಆಗಿರುತ್ತೆ ಹುಲಿ ಹಸು ಒಟ್ಟಿಗೆ ನೀರು ಕುಡಿತವೆ ಇದೊಂದು ಉದಾಹರಣೆ ಮಾತ್ರನೇ ಅಲ್ಲಿ ಇಂತಹ ಕೊಳಕು ಮಾಡುವ ಪ್ರಾಣಿಗಳಾಗಲಿ ಅಥವಾ ಪಕ್ಷಿಗಳಾಗಲಿ ಅಲ್ಲಿ ಇರೋದಿಲ್ಲ ಇಲ್ಲಂತೂ ನೋಡಿ ಕಾಯಿಲೆಗಳು ಸೊಳ್ಳೆ ಕೀಟಾಣುಗಳು ಎಷ್ಟೊಂದಿರುತ್ತೆ ಅಲ್ಲಿ ಇಂತಹ ಮಾತುಗಳು ಅಂದರೆ ಸತ್ಯಯುಗದಲ್ಲಿ ಇದ್ಯಾವುದೂ ಸಹ ಅಲ್ಲಿ ಇರೋದಿಲ್ಲ ಸಾಹುಕಾರ ವ್ಯಕ್ತಿಗಳ ಬಳಿ ಬಹಳ ಸುಂದರವಾದ ಪೀಠೋಪಕರಣಗಳಿರುತ್ತೆ ಬಡವರ ಪೀಠೋಪಕರಣಗಳು ಸಾಧಾರಣವಾಗಿರುತ್ತೆ ನಮ್ಮ ದೇಶ ಅಂತೂ ಈಗ ಬಡ ದೇಶ ಆಗ್ಬಿಟ್ಟಿದೆ ಎಷ್ಟೊಂದು ಕೊಳಕಾಗಿದೆ ಸತ್ಯಯುಗದಲ್ಲಿ ಎಷ್ಟು ಸ್ವಚ್ಛತೆ ಇರುತ್ತೆ ಚಿನ್ನದ ಮಹಲುಗಳಿರುತ್ತೆ ಎಷ್ಟು ಸುಂದರವಾಗಿರುತ್ತೆ ವೈಕುಂಠದ ಹಸುಗಳನ್ನು ನೋಡಿ ಅತೀ ಸುಂದರವಾಗಿರುತ್ತೆ ಕೃಷ್ಣನಿಗೆ ಎಷ್ಟು ಒಳ್ಳೆಯ ಹಸುಗಳನ್ನು ತೋರಿಸ್ತಾರೆ ಕೃಷ್ಣಪುರಿಯಲ್ಲಿ ಹಸುಗಳು ಇರುತ್ತೆ ಅಲ್ವಾ ಆದರೆ ಅಲ್ಲಿ ಬಹಳ ಸುಂದರ ಪ್ರಾಣಿಗಳಿರುತ್ತೆ ಸ್ವರ್ಗ ಅಂದರೆ ಮತ್ತೇನು ಈ ಹಳೆಯ ಕೊಳಕು ಪ್ರಪಂಚದಲ್ಲಿ ಎಷ್ಟೊಂದು ಕೊಳಕಿದೆ ಇದೆಲ್ಲವೂ ಈ ಜ್ಞಾನ ಯಜ್ಞದಲ್ಲಿ ಸ್ವಾಹ ಆಗ್ಬಿಡತ್ತೆ ಬಾಂಬುಗಳನ್ನು ಹೇಗೆ ತಯಾರು ಮಾಡ್ತಾ ಇರ್ತಾರೆ ಬಾಂಬನ್ನು ಹಾಕಿದ್ರೆ ಸಾಕು ಬೆಂಕಿ ಹರಡ್ಬಿಡತ್ತೆ ಇತ್ತೀಚೆಗೆ ಇಂತಹ ಜೀವಾಣುಗಳನ್ನು ಹಾಕ್ತಾರೆ ಇಂತಹ ವಿನಾಶ ಮಾಡ್ತಾರೆ ಯಾವುದರಿಂದ ಬೇಹದ್ದಿನಲ್ಲಿ ಸಮಾಪ್ತಿ ಆಗ್ಬಿಡತ್ತೆ ಔಷಧಿ ಉಪಚಾರವನ್ನು ಮಾಡಲಿಕ್ಕೆ ಯಾವುದೇ ಆಸ್ಪತ್ರೆಗಳು ಸಹ ಉಳಿಯೋದಿಲ್ಲ ತಂದೆ ತಿಳಿಸ್ತಾರೆ ಮಕ್ಕಳಿಗೆ ಯಾವುದೇ ಕಷ್ಟ ಆಗಬಾರ್ದು ಆದ್ದರಿಂದ ಪ್ರಾಕೃತಿಕ ವಿಕೋಪಗಳು ಅಣ್ವಸ್ತ್ರಗಳ ಮಳೆ ಸುರಿಯುತ್ತೆ ಅಂತ ಗಾಯನನೂ ಸಹ ಇದೆ ಮಕ್ಕಳು ವಿನಾಶದ ಸಾಕ್ಷಾತ್ಕಾರವನ್ನು ಸಹ ಮಾಡಿಕೊಂಡಿದ್ದೀರಾ ವಿನಾಶ ಅಂತೂ ಅವಶ್ಯವಾಗಿ ಆಗುತ್ತೆ ಅನ್ನೋದು ಬುದ್ಧಿ ಹೇಳುತ್ತೆ ವಿನಾಶದ ಸಾಕ್ಷಾತ್ಕಾರ ಆಗಲಿ ಆಗ ಒಪ್ಕೊಳ್ತೇನೆ ಅಂತ ಯಾರಾದರೂ ಕೇಳಿದ್ರೆ ಅವ್ರಿಗೆ ಹೇಳಿ ನೀವು ಒಪ್ಪಿಯಾದರೂ ಒಪ್ಪಿ ಅಥವಾ ಒಪ್ಪದೇ ಇರಿ ನಿಮ್ಮಿಷ್ಟ ಅಂತ ಹೇಳಿ ನಾವು ಆತ್ಮದ ಸಾಕ್ಷಾತ್ಕಾರ ಮಾಡಿದಾಗ ನಂಬುತ್ತೇವೆ ಅಂತ ಹೇಳ್ತಾರೆ ಆತ್ಮ ಅಂತೂ ಬಿಂದು ಅದನ್ನು ಸಾಕ್ಷಾತ್ಕಾರದಲ್ಲಿ ನೋಡಿದ್ರೆ ಏನಾಗತ್ತೆ ಇದರಿಂದ ಸದ್ಗತಿಯಂತೂ ಆಗೋದಿಲ್ಲ ಪರಮಾತ್ಮ ಅಖಂಡ ಜ್ಯೋತಿ ಸ್ವರೂಪ ಕೋಟಿ ಸೂರ್ಯ ತೇಜೋಮಯ ಆಗಿದ್ದಾನೆ ಅದಕ್ಕೋಸ್ಕರ ಅರ್ಜುನ ಸಾಕು ಮಾಡಿ ಸಹನೆ ಆಗೋದಿಲ್ಲ ಅಂತ ಹೇಳ್ತಾರೆ ಅಂತ ಗಾಯನ ಭಗವದ್ಗೀತೆಯಲ್ಲೂ ಸಹ ತೋರಿಸ್ತಾರೆ ಆದರೆ ಇಂತಹ ಮಾತುಗಳಂತೂ ಇಲ್ಲ ತಂದೆಯನ್ನ ಮಕ್ಕಳು ನೋಡಿ ಸಹನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನಾ ಹೇಗೆ ಆತ್ಮ ಇರುತ್ತೆ ಅದೇ ರೀತಿ ಪರಮಾತ್ಮ ತಂದೆನೂ ಸಹ ಇರ್ತಾರೆ ಕೇವಲ ಅವರು ಜ್ಞಾನ ಸಾಗರ ನಿಮ್ಮಲ್ಲಿನೂ ಸಹ ಜ್ಞಾನ ಇದೆ ತಂದೆ ಬಂದು ಓದಿಸ್ತಾರೆ ಮತ್ ಮಾತುಗಳು ಇರೋದಿಲ್ಲ ಯಾರ್ಯಾರು ಯಾವ ಭಾವನೆಯಿಂದ ನೆನಪು ಮಾಡ್ತಾರೆ ಅವರ ಭಾವನೆಯನ್ನ ಬಾಬಾ ಪೂರ್ಣ ಮಾಡ್ತಾರೆ ಇದು ಡ್ರಾಮಾದಲ್ಲಿ ನಿಗದಿಯಾಗಿದೆ ಆದರೆ ಯಾರಿಗೂ ಭಗವಂತ ಸಿಗಲಿಕ್ಕೆ ಸಾಧ್ಯ ಇಲ್ಲ ಭಕ್ತಿ ಮಾರ್ಗದಲ್ಲಿ ಯಾರಿಗೂ ಸಹ ಬ ಪರಮಾತ್ಮ ಸಿಗಲಿಕ್ಕೆ ಸಾಧ್ಯ ಇಲ್ಲ ಭಕ್ತ ಮೀರ ಸಾಕ್ಷಾತ್ಕಾರದಲ್ಲಿ ಎಷ್ಟೊಂದು ಖುಷಿ ಇದ್ದರು ಇನ್ನೊಂದು ಜನ್ಮದಲ್ಲಿಯೂ ಭಕ್ತಿನಿಯೇ ಆಗಿರ್ತಾರೆ ವೈಕುಂಠದಲ್ಲಂತೂ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ ನೀವು ಮಕ್ಕಳು ವೈಕುಂಠದಲ್ಲಿ ಹೋಗುವ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೀರಾ ನಾವು ವೈಕುಂಠ ಕೃಷ್ಣಪುರಿಯ ಮಾಲೀಕರಾಗಿದ್ದೇವೆ ಅಂತ ತಿಳ್ಕೊಂಡಿದ್ದೀರಾ ಇಲ್ಲಿ ಎಲ್ಲರೂ ಸಹ ನರಕದ ಮಾಲೀಕರಾಗಿದ್ದರೆ ಈ ಚರಿತ್ರೆ ಭೂಗೋಳ ಪುನರಾವರ್ತನೆ ಆಗತ್ತೆ ನಾವು ನಮ್ಮ ರಾಜ್ಯ ಭಾಗ್ಯವನ್ನು ಪುನಃ ಪಡೀತಾ ಇದ್ದೇವೆ ಅಂತ ಮಕ್ಕಳು ತಿಳ್ಕೊಂಡಿದ್ದೀರಾ ಇದು ರಾಜಯೋಗದ ಬಲವಾಗಿದೆ ಬಾಹುಬಲದ ಯುದ್ಧಗಳಂತೂ ಅನೇಕ ಬಾರಿ ಅನೇಕ ಜನ್ಮಗಳಿಂದ ನಡೀತಾ ಬಂದಿದೆ ಯೋಗ ಬಲದಿಂದ ನಿಮ್ಮದಂತೂ ಏರುವ ಕಲೆಯಾಗಿದೆ ನಿಮಗೆ ಗೊತ್ತಿದೆ ಅವಶ್ಯವಾಗಿ ಸ್ವರ್ಗದ ರಾಜಧಾನಿ ಈಗ ಸ್ಥಾಪನೆ ಆಗ್ತಾ ಇದೆ ಯಾರು ಕಲ್ಪದ ಮುಂಚೆ ಪುರುಷಾರ್ಥ ಮಾಡಿರ್ತಾರೆ ಅವರೇ ಈ ಕಲ್ಪದಲ್ಲೂ ಸಹ ಮಾಡ್ತಾರೆ ಇದರಲ್ಲಿ ನಿಮಗೆ ಆಘಾತ ಆಗಬಾರ್ದು ಯಾವ ಮಕ್ಕಳು ನಿಶ್ಚಯ ಬುದ್ಧಿ ಉಳ್ಳವರಿರ್ತಾರೆ ಅವರಿಗೆ ಎಂದಿಗೂ ಸಹ ಸಂಶಯ ಬರೋದಿಲ್ಲ ಅಂತ ಬಾಬಾ ತಿಳಿಸ್ತಿದ್ದಾರೆ ಸಂಶಯ ಆಗ್ಬಿಡ್ತಾರೆ ಕೆಲವರು ತಂದೆ ಹೇಳ್ತಾರೆ ಆಶ್ಚರ್ಯ ಅನ್ಸೋಂತೆ ಕೇಳ್ತಾರೆ ಅನ್ಯರಿಗೆ ಹೇಳ್ತಾರೆ ನಡೀತಾ ನಡೀತಾ ಮತ್ತೆ ಬಿಟ್ಟು ಹೋಗ್ಬಿಡ್ತಾರೆ ಓಹೋ ಮಾಯೆ ನೀನು ಇವರ ಮೇಲೆ ಜಯ ಗಳಿಸ್ತಾ ಇದ್ಯಾ ಅಂತ ಬಾಬನು ಆಶ್ಚರ್ಯ ಪಡ್ತಾರೆ ಮಾಯೆ ಅಂತೂ ಭಾಳ ಬಲಶಾಲಿಯಾಗಿದೆ ಒಳ್ಳೊಳ್ಳೆಯ ಸೇವೆ ಮಾಡುವಂಥ ಸೇವಾ ಕೇಂದ್ರವನ್ನು ನಡೆಸುವಂಥವ್ರಿಗೂ ಸಹ ಮಾಯೆ ಪೆಟ್ಟು ಕೊಟ್ಬಿಡುತ್ತೆ ಆಗ ಬಾಬಾ ವಿವಾಹ ಮಾಡಿಕೊಂಡು ಕಪ್ಪು ಮುಖ ಮಾಡ್ಕೊಂಬಿಟ್ವಿ ಅಂತ ಬಾಬರವ್ರಿಗೆ ಲೆಟರ್ ಬರೀತಾರೆ ಕಾಮದ ಕಟಾರಿಯಿಂದ ನಾವು ಸೋಲನ್ನು ಅನುಭವಿಸಿದ್ವಿ ಈಗಂತೂ ತಮ್ಮ ಸಣ್ಣಮುಖದಲ್ಲಿನೂ ಸಹ ಬರಲಿಕ್ಕೆ ನಾವು ಅರ್ಹರಿಲ್ಲ ಅಂತ ಹೇಳ್ತಾರೆ ಪುನಃ ಬಾಬಾ ನಾವು ಸಣ್ಣಮುಖದಲ್ಲಿ ಬರಬೇಕನ್ಸುತ್ತೆ ಅಂತಲೂ ಬರೀತಾರೆ ಅದಕ್ಕೆ ತಂದೆ ಹೇಳ್ತಾರೆ ಮುಖ ಕಪ್ಪು ಮಾಡ್ಕೊಂಡಿದ್ದೀರಾ ಈಗ ಇಲ್ಲಿ ನೀವು ಬರುವಂತೆ ಇಲ್ಲ ಇಲ್ಲಿ ಬಂದು ಏನು ಮಾಡ್ತೀರಾ ಅಂತ ಕೇಳ್ತಾರೆ ಬಾಬಾ ಅಲ್ಲಿನೇ ಇದ್ದು ಪುರುಷಾರ್ಥ ಮಾಡಿ ಒಂದು ಸಲ ಬಿದ್ರಿ ಅಂತಂದರೆ ಬಿದ್ದೋಗ್ಬಿಡ್ತೀರಾ ರಾಜ್ಯ ಪದವಿಯನ್ನು ಪಡೀಲಿಕ್ಕೆ ಸಾಧ್ಯವೇ ಇಲ್ಲ ಹೇಳಲಾಗತ್ತೆ ಅಲ್ವಾ ಏರಿದ್ರೆ ವೈಕುಂಠ ರಸ ಬಿದ್ದರೆ ಚೂರ್ ಪುಡಿ ಪುಡಿ ಆಗ್ಬಿಡ್ತೀರಾ ಮೂಳೆಗಳು ಪುಡಿ ಪುಡಿ ಆಗ್ಬಿಡತ್ತೆ ಹೇಗೆ ಐದನೇ ಅಂತಸ್ತಿನಿಂದ ಬಿದ್ದರೆ ಮೂಳೆಗಳು ಪುಡಿ ಪುಡಿ ಆಗ್ಬಿಡತ್ತೆ ಮತ್ತೆ ಕೆಲವರು ಸತ್ಯವನ್ನೇ ಬರೀತಾರೆ ಕೆಲವರಂತೂ ತಿಳಿಸೋದೇ ಇಲ್ಲ ಇಂದ್ರಪ್ರಸ್ಥದ ದೇವತೆಗಳ ಉದಾಹರಣೆನೂ ಸಹ ಇದೆ ಅಲ್ವಾ ಇದೆಲ್ಲವೂ ಸಹ ಜ್ಞಾನದ ಮಾತುಗಳು ಈ ಸಭೆಯಲ್ಲಿ ಪತಿತರು ಕಳುಕೊಳ್ಳಿಕ್ಕೆ ಅನುಮತಿ ಇಲ್ಲ ಆದರೆ ಕೆಲವು ಸನ್ನಿವೇಶಗಳಲ್ಲಿ ಕುಳ್ಳರ್ಸ್ಬೇಕಾಗತ್ತೆ ಪತಿತರೆ ಬರ್ತಾರೆ ಕೆಲವರಂತೂ ಈಗಂತೂ ನೋಡಿ ಎಷ್ಟೊಂದು ದ್ರೌಪದಿಯರು ಹೋಗ್ತಾರೆ ಬಾಬಾ ನಮ್ಮನ್ನು ಅಪವಿತ್ರ ಆಗೋದ್ರಿಂದ ಬಿಡಿಸಿ ಅಂತ ಹೇಳ್ತಾರೆ ಬಂಧನದಲ್ಲಿ ಇರುವವರ ಪಾತ್ರನೂ ನಡೆಯುತ್ತೆ ಕಾಮೇಶು ಕ್ರೋಧೇಶುಗಳು ಎಷ್ಟೊಂದು ಜನ ಇರ್ತಾರೆ ಇದರಿಂದ ಬಹಳ ಏರುಪೇರಾಗ್ಬಿಡುತ್ತೆ ತಂದೆ ಬಳಿ ಸಮಾಚಾರ ಬರುತ್ತೆ ಬೇಹದ್ದಿನ ತಂದೆನೇ ಹೇಳ್ತಾರೆ ಮಕ್ಕಳೇ ಇದರ ಮೇಲೆ ಜಯಗಳಿಸಿ ಈಗ ಪವಿತ್ರ ಆಗಿ ನನ್ನನ್ನು ನೆನಪು ಮಾಡಿ ಆಗ ಗ್ಯಾರಂಟಿ ಏನು ಅಂದರೆ ನೀವು ವಿಶ್ವಕ್ಕೆ ಮಾಲೀಕರಾಗ್ತೀರಾ ವಿಜ್ಞಾನಿಗಳು ಪತ್ರಿಕೆಗಳಲ್ಲಿನೂ ಹಾಕ್ತಾರೆ ಯಾರೋ ಪ್ರೇರಕರು ನಮ್ಮಿಂದ ಈ ಬಾಂಬುಗಳನ್ನು ತಯಾರು ಮಾಡಿಸ್ತಿದ್ದಾರೆ ಅಂತ ತಿಳ್ಕೊಳ್ತಾರೆ ಇದರಿಂದ ನಮ್ಮದೇ ಕುಲದ ವಿನಾಶ ಆಗುತ್ತೆ ಆದರೆ ಏನು ಮಾಡೋದು ಡ್ರಾಮಾದಲ್ಲಿ ನಿಗದಿಯಾಗ್ಬಿಟ್ಟಿದೆ ದಿನ ಪ್ರತಿದಿನ ತಯಾರಿಸ್ತಲೇ ಹೋಗ್ತಾರೆ ಇನ್ನು ಸಮಯ ಅಂತೂ ಬಹಳ ಇಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ತೆ ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಸತ್ಯಯುಗಿ ಪ್ರೀತಿಯ ರಾಜಧಾನಿಯಲ್ಲಿ ಹೋಗ್ಲಿಕ್ಕೋಸ್ಕರ ಬಹಳ ಬಹಳ ಪ್ರಿಯರಾಗಬೇಕು ರಾಜ್ಯ ಪದವಿಗೋಸ್ಕರ ಅವಶ್ಯವಾಗಿ ಪಾವನರು ಆಗ್ಬೇಕು ಮೊದಲನೆಯದಂತೂ ಆಗಿದೆ ಆದ್ದರಿಂದ ಮಹಾಶತ್ರುವಿನ ಮೇಲೆ ಜಯಗಳಿಸ್ಬೇಕು ಈ ಹಳೆಯ ಪ್ರಪಂಚದಿಂದ ಬೇಹದ್ದಿನ ವೈರಾಗಿಗಳಾಗಲಿಕ್ಕೋಸ್ಕರ ಈ ಕಣ್ಣುಗಳಿಂದ ದೇಹ ಸಹಿತ ಏನೆಲ್ಲ ಕಾಣಿಸ್ತಾ ಇದೆ ಎಲ್ಲವನ್ನೂ ಸಹ ನೋಡಿಯೂ ನೋಡ್ದಂತೆ ಇರಬೇಕು ಪ್ರತಿ ಹೆಜ್ಜೆಯಲ್ಲಿ ತಂದೆಯಿಂದ ಸಲಹೆಯನ್ನು ತೆಗೆದುಕೊಂಡು ನಡಿಬೇಕಾಗಿದೆ ವರದಾನ ಇವತ್ತಿಂದು ಸಮಸ್ಯೆಗಳನ್ನ ಏರುವ ಕಲೆಯ ಸಾಧನ ಅಂತ ತಿಳ್ಕೊಂಡು ಅನುಭವ ಮಾಡ್ತಾ ಸದಾ ಸಂತುಷ್ಟವಾಗಿರುವಂತಹ ಶಕ್ತಿಶಾಲಿಯಾಗ್ರಿ ವಿಶ್ಲೇಷಣೆ ಯಾರು ಶಕ್ತಿಶಾಲಿ ಆತ್ಮಗಳಿರ್ತಾರೆ ಅವರು ಈ ರೀತಿ ಸಮಸ್ಯೆಗಳನ್ನ ಪಾರ್ ಮಾಡ್ತಾರೆ ಹೇಗೆ ಅಂದರೆ ಯಾವುದೋ ನೇರವಾದ ಮಾರ್ಗ ಸಹಜವಾಗಿಯೇ ಪಾರ್ ಮಾಡ್ತಾ ಇದ್ದೀವಿ ಅಂತ ಅವರಿಗೋಸ್ಕರ ಸಮಸ್ಯೆಗಳು ಏರುವ ಕಲೆಯ ಸಾಧನ ಆಗ್ಬಿಡುತ್ತೆ ಪ್ರತಿಯೊಂದು ಸಮಸ್ಯೆ ನಮಗೆ ಗೊತ್ತಿದೆ ಅನ್ನೋವಂತೆ ಅನುಭವ ಆಗತ್ತೆ ಅವರೆಂದಿಗೂ ಸಹ ಆಶ್ಚರ್ಯ ಪಡೋದಿಲ್ಲ ಆದರೆ ಸದಾ ಸಂತುಷ್ಟವಾಗಿರ್ತಾರೆ ಮುಖದಿಂದ ಎಂದಿಗೂ ಸಹ ಕಾರಣದ ಶಬ್ದ ಬಾಯಿಂದ ಎಂದಿಗೂ ಸಹ ಕಾರಣ ಕೊಡುವ ಶಬ್ದಗಳು ನೆಪ ಕೊಡುವ ಶಬ್ದಗಳು ಬರೋದಿಲ್ಲ ಆದರೆ ಅದೇ ಸಮಯದಲ್ಲಿ ಕಾರಣವನ್ನು ನಿವಾರಣೆಯಲ್ಲಿ ಪರಿವರ್ತನೆ ಮಾಡಿಬಿಡ್ತಾರೆ ಸ್ಲೋಗನ್ ಸ್ವಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಸರ್ವ ಪರಿಸ್ಥಿತಿಗಳನ್ನು ಪಾರ್ ಮಾಡೋದೇ ಶ್ರೇಷ್ಠತೆಯಾಗಿದೆ ಓಂ ಶಾಂತಿ